ಏ ಸ್ಟೂಡೆಂಟ್ಸ್ ಹಾರ್ಡ್ಲಿ ವೆಲ್ಕಮ್ ಟು ದಿ ಸೆಕೆಂಡ್ ಸೆಮಿಸ್ಟರ್ ಇಂಟ್ರೊಡಕ್ಷನ್ ಟು ಕಮ್ಯುನಿಕೇಷನ್ ಸೊ ಇಲ್ಲಿ ಈಗಾಗಲೇ ನಮ್ಮ ಕಮ್ಯುನಿಕೇಷನ್ನಲ್ಲಿ ಸಂವಹನದ ಹಲವಾರು ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋಗಿದ್ದೇವೆ ಸೊ ಸಮಾನ ಅಂತ ಹೇಳಿದ್ರೇನು ಅದರ ಅರ್ಥ ವ್ಯಾಖ್ಯೆ ಗುಣಲಕ್ಷಣ ಮತ್ತು ಅದರ ಒಂದು ಪ್ರಮುಖವಾದ ಪ್ರೋಸೆಸ್ ಏನು ಅದರ ಪ್ರಕ್ರಿಯೆ ಏನು ಅದನ್ನು ಸಹ ಇಲ್ಲಿ ನಾವು ನೋಡಿರುವಂಥದ್ದು ಸೊ ಅಂದರೆ ನೆಕ್ಸ್ಟ್ ನಮಗೆ ಇಲ್ಲಿ ಇರುವಂಥದ್ದು ಸಂವಹನದ ಕರ್ತವ್ಯಗಳು ಮತ್ತು ಕಾರ್ಯಗಳು ಸೊ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಸಂವಾದ ಕರ್ತವ್ಯ ಮತ್ತು ಕಾರ್ಯ ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗುವಂಥದ್ದು ಓಕೆ ಥ್ಯಾಂಕ್ ಯು ಎಸ್ ಸೊ ಇಲ್ಲಿ ಉದ್ದೇಶವಿಲ್ಲದೆ ಯಾವುದೇ ಸಂವಹನವೂ ಆಗುವುದಿಲ್ಲ ಉದಾಹರಣೆಗೆ ನಿಮ್ಮ ಮನೆ ಸುತ್ತಲೊಮ್ಮೆ ನೋಡಿ ಟೆಲಿವಿಷನ್ ಪತ್ರಿಕೆಗಳು ಪುಸ್ತಕಗಳು ನಿಯತಕಾಲಿಕೆಗಳು ಗೋಡೆಗೆ ತೂ ಹಾಕಿರುವ ಗಡಿಯಾರ ಗಣಕಯಂತ್ರ ದೂರವಾಣಿ ಸಿಡಿಪೇರ್ ಈ ಕೆಲವು ನಮ್ಮ ಸುತ್ತಲಿರುವ ಸಂಪರ್ಕ ಸಾಧನಗಳು ಪ್ರತಿಯೊಂದು ನಿಮ್ಮ ಭಾವನೆಗಳ ಮೇಲೆ ಮನೋವೃತ್ತಿಗಳ ಮೇಲೆ ವರ್ತನೆ ಮೇಲೆ ಮತ್ತು ಅರಿವಿನ ಮೇಲೆ ಪ್ರಭಾವ ಬೀರುತ್ತದೆ ಎಲ್ಲ ಏನು ನಮ್ಮ ಸುತ್ತಲಿರುವ ಸಂಪರ್ಕ ಸಾಧನಗಳು ಅಂತೇಳಿ ನಾವು ಕರಿತೇವೆ ಎಲ್ಲ ಪ್ರಮುಖ ಅಂಶಗಳನ್ನು ಸೊ ಇದೇನು ಮಾಡ್ತದೆ ನಮ್ಮ ಭಾವನೆಗಳ ಮೇಲೆ ಮತ್ತು ನಮ್ಮ ಮನೋವೃತ್ತಿಗಳ ಮೇಲೆ ವರ್ತನೆ ಮೇಲೆ ಅದು ತನ್ನದೇ ಆದ ಒಂದು ಪ್ರಭಾವವನ್ನು ಬೀರುತ್ತದೆ ಆದ್ದರಿಂದ ಸಂವಹನ ಯಾವುದೇ ಉದ್ದೇಶವಿಲ್ಲದೆ ಸಂವಹನ ಆಗುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟಪಡಿಸಬಹುದು ಸೊ ಅಂಡ್ ನೆಕ್ಸ್ಟ್ ಇದು ಮಾಹಿತಿ ಯುಗವಾಗಿರುವಂಥದ್ದು ನಿಮ್ಮ ದೈನಂದಿನ ಜೀವನದ ಹಲವಾರು ಸಂಪರ್ಕ ಸಾಧನಗಳ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನು ಅಚ್ಚರಿ ವಿಷಯವೂ ಅಲ್ಲ ಇಲ್ಲಿ ಮಾಹಿತಿ ಯುಗವಾದ್ದರಿಂದ ನಮ್ಮ ದೈನಂದಿನದ ಹಲವಾರು ಪ್ರಮುಖ ಅಂಶಗಳ ಮೇಲೆ ಇದು ತನ್ನದೇ ಆದ ಬೆಳಕನ್ನು ಚೆಲ್ಲುವಂಥದ್ದು ಸೊ ಒಟ್ಟಾರಿಯಾಗಿ ಈ ಒಂದು ಪ್ರಮುಖವಾದ ಸಂವಾದದ ಕರ್ತವ್ಯ ಮತ್ತು ಕಾರ್ಯಗಳಲ್ಲಿ ಈ ರೀತಿಯಾಗಿ ನಮ್ಮ ದೈನಂದಿನ ಜೀವನವು ಹಲವಾರು ಸಂವನ ಕಾರ್ಯಗಳ ಮೇಲೆ ಹೋಲಂತವಾಗಿರ್ತವೆ ಬಹುತೇಕ ಸಂವಹನಗಳ ಉದ್ದೇಶವೆಂದರೆ ಮಾಹಿತಿಯನ್ನು ನೀಡುವಂಥದ್ದು ಅರ್ಥೈಸುವಂಥದ್ದು ಮತ್ತು ಶಿಕ್ಷಣ ನೀಡುವಂಥದ್ದು ಮನವೊಲಿಕೆ ಮತ್ತು ಮನರಂಜನೆ ನೀಡುವಂಥದ್ದು ಇದು ಈ ಸಂವಹನದ ಪ್ರಮುಖವಾದ ಕರ್ತವ್ಯಗಳು ಮತ್ತು ಕಾರ್ಯಗಳಾಗಿರುವಂಥದ್ದು ಸೊ ಇಲ್ಲಿ ನಾವು ಅದರ ಪ್ರಮುಖವಾದ ಅಂಶಗಳನ್ನು ನೋಡ್ತಾ ಹೋಗೋಣ ಎಸ್ ಸೊ ಅಲ್ಲಿ ಸಂವಹನದ ಕರ್ತವ್ಯಗಳು ಮತ್ತು ಕಾರ್ಯಗಳಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಮಾಹಿತಿಯನ್ನು ಅರ್ಥೈಸುವಿಕೆಯನ್ನು ಶಿಕ್ಷಣವನ್ನು ಮನವೊಲಿಕೆಯನ್ನು ಮತ್ತು ಮನೋರಂಜನೆಯನ್ನು ನೋಡ್ತಾ ಹೋಗ್ತೇವೆ ಸೊ ಯಾವ ರೀತಿಯಲ್ಲಿ ಇದನ್ನು ಅರ್ಥೈಸ್ತಾ ಹೋಗ್ಬೋದು ಸೊ ಇಲ್ಲಿ ಮಾಹಿತಿ ಅನ್ನೋದೇನಾಗಿದೆ ಮಾಹಿತಿ ನೀಡುವುದೆಂದರೆ ಏನು ಸಂಭವಿಸ್ತದೋ ಅದನ್ನು ಜನತೆಗೆ ತಿಳಿಸುವಂಥದ್ದು ಇದು ಅತ್ಯಂತ ಪ್ರಮುಖವಾಗಿ ನಮ್ಮ ಸಂವಹನದಲ್ಲಿ ಕಂಡು ಬರುವಂಥದ್ದು ಸೊ ನಾವು ಪತ್ರಿಕಾ ವಿದ್ಯಾರ್ಥಿಗಳಾದವರು ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು ಯಾಕಂದರೆ ನಾವು ವರದಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ರಿಪೋರ್ಟರ್ ಆಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಇದು ಅತ್ಯಂತ ಪ್ರಮುಖವಾಗಿರ್ತದೆ ಏನು ಸಂಭವಿಸ್ತದೋ ಅದನ್ನು ಮಾತ್ರ ಜನಕ್ಕೆ ತಿಳಿಸುವಂಥದ್ದು ಇದು ಏನಾಗಿದೆ ಮಾಹಿತಿಯನ್ನು ನೀಡುವುದಾಗಿರ್ತದೆ ಹಲವಾರು ಸಂದೇಶಗಳ ಉದ್ದೇಶಗಳ ಮಾಹಿತಿ ಪ್ರಸರಣ ಇಲ್ಲಿ ಹಲವಾರು ಸಂದೇಶಗಳು ಉದ್ದೇಶ ಏನಾಗಿದೆ ಮಾಹಿತಿಯ ಪ್ರಸರಣವಾಗಿರುವಂಥದ್ದು ಕುತೂಹಲ ಹುಟ್ಟಿಸುವ ಅಥವಾ ಪ್ರಮುಖ ಸಂಗತಿಗಳನ್ನು ನಾವು ಬೇರೆಯವ್ರಿಗೆ ತಿಳಿಸ್ತೇವೆ ಉದಾಹರಣೆಗೆ ರಾಜಕೀಯ ಇರ್ಬೋದು ವಿಜ್ಞಾನ ಇರ್ಬೋದು ಕ್ರೀಡೆ ಇರ್ಬೋದು ಸಂಸ್ಕೃತಿ ಇರ್ಬೋದು ಹವಾಮಾನ ಇರ್ಬೋದು ಮತ್ತು ಇತರೆ ಹಲವು ವಿಷಯಗಳ ಬಗ್ಗೆ ವೃತ್ತಪತ್ರಿಕೆಗಳು ವಾರ್ತೆಗಳನ್ನು ಹೊತ್ತು ತರುವಂಥದ್ದಾಗಿರ್ಬೋದು ಒಟ್ಟಾರೆಯಾಗಿ ಇವುಗಳನ್ನು ನಾವು ಹೇಳುವಂಥ ಸಂದರ್ಭದಲ್ಲಿ ಅಥವಾ ಇದನ್ನು ನಾವು ಜನತೆಗೆ ತಿಳಿಸುವಂಥ ಸಂದರ್ಭದಲ್ಲಿ ಏನು ಸಂಭವಿಸಿರುತ್ತದೆಯೋ ಅದನ್ನು ಮಾತ್ರ ಮಾಹಿತಿಯಲ್ಲಿ ನೀಡುವಂಥದ್ದು ಅತ್ಯಂತ ಪ್ರಮುಖವಾದ ಸಂವಹನದ ಕರ್ತವ್ಯ ಮತ್ತು ಕಾರ್ಯದಲ್ಲಿ ಕಂಡುಬರುವಂಥ ಅಂಶವಾಗಿದೆ ಒಂದು ಹೊಸ ಉತ್ಪನ್ನಗಳನ್ನು ಕಂಡುಕೊಂಡಾಗ ಅದರ ಹೊರ ಕವಚದ ಮೇಲೆ ಮತ್ತು ಅದರಲ್ಲಿಯ ಕಿರುಹೊತ್ತಿಗೆಯಲ್ಲಿ ನಾವು ಸಂಬಂಧಿಸಿದ ಸೂಚನೆಗಳನ್ನು ಕಾಣುತ್ತೇವೆ ಸೊ ಇಲ್ಲಿ ನಾವು ಯಾವುದೋ ಒಂದು ವಸ್ತುಗಳನ್ನು ಕೊಂಡುಕೊಂಡಾಗ ಅದರ ಕವಚದ ಮೇಲೆ ಮತ್ತು ಕಿರುಹೊತ್ತಿಗೆಯಲ್ಲಿ ನಾವು ಸಂಬಂಧಿಸಿದ ಸೂಚನೆಗಳನ್ನು ನೋಡುತ್ತೇವೆ ಈ ಸಂದರ್ಭಗಳಲ್ಲಿ ಮಾಧ್ಯಮಗಳು ಸಂವಹನ ಮತ್ತು ಮಾಹಿತಿಯ ಸಾಧನಗಳಾಗಿ ಕೆಲಸ ಮಾಡುತ್ತವೆ ಇದು ಸಂವಹನದ ಮೂಲ ಕಾರ್ಯವಾಗಿರುವಂಥದ್ದು ಒಟ್ಟಾರೆಯಾಗಿ ಇಲ್ಲಿ ಮಾಹಿತಿ ಹೇಳಿದ್ರೆ ಏನು ಸಂಭವಿಸ್ತದೋ ಅದನ್ನು ಸ್ಪಷ್ಟವಾಗಿ ಜನತೆಗೆ ತಿಳಿಸುವಂಥದ್ದೇ ಮಾಹಿತಿ ಅತ್ಯಂತ ಪ್ರಮುಖ ಪಾದ ಅಂಶವಾಗಿದೆ ಇದು ನಮ್ಮ ಸಂವಹನದ ಪ್ರಕ್ರಿಯೆಯಲ್ಲಿ ಅಥವಾ ಸಂವಹನದ ಪ್ರಮುಖ ಕಾರ್ಯಗಳಲ್ಲಿ ಕಂಡುಬರುವಂಥದ್ದು ಸೊ ಇಲ್ಲಿ ಪತ್ರಿಕಾ ಒಂದು ವೃತ್ತಿಯಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಪತ್ರಿಕಾ ಒಂದು ರಂಗದಲ್ಲಿರುವಂಥವರು ಮತ್ತು ಈಗ ಜರ್ನಲಿಸಮ್ ಫೀಲ್ಡಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಈ ಒಂದು ಪ್ರಮುಖವಾದ ಅಂಶಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಅರಿವಿರುವುದು ಸೂಕ್ತವಾಗಿದೆ ಸೊ ಏನಿದೆ ನೆಕ್ಸ್ಟ್ ಅರ್ಥೈಸುವಿಕೆ ಒಂದು ವಿಷಯ ಅಥವಾ ಸಂಗತಿಗಳನ್ನು ಜನರು ಹೇಗೆ ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾರೆ ಎಂಬುದಕ್ಕೆ ನಾವು ಹಲವು ಉದಾಹರಣೆಗಳನ್ನು ಕಾಣಬಹುದಾಗಿದೆ ವಿವಿಧ ಪತ್ರಿಕೆಗಳು ಅಥವಾ ನಿಯತಕಾಲಿಕೆಗಳು ಅಥವಾ ಟೆಲಿವಿಷನ್ ಮಾಹಿನಿಗಳು ಒಂದೇ ವಿಷಯವನ್ನು ಬೇರೆ ಬೇರೆ ಪಾಠಾಂತರಗಳನ್ನು ನೀಡುವುದು ಆಗುತ್ತವೆ ಆದರೆ ಈಗಾಗಲೂ ಕಾರಣವೇನು ಇದಕ್ಕಿರುವ ಪ್ರಮುಖ ಕಾರಣವೆಂದರೆ ಮಾನವರು ಮತ್ತು ಮಾಧ್ಯಮ ಸಾರ್ವಜನಿಕ ಹಿತಾಸಕ್ತಿಯ ಬೆಳಕಿನಲ್ಲಿ ಬೇರೆ ಬೇರೆ ಅಂಶಗಳನ್ನು ಸೂಚಿಸುವ ಪ್ರಯತ್ನ ನಡೆಸುತ್ತಾರೆ ಬೇರೆ ಬೇರೆ ರೀತಿಯ ಗ್ರಹಿಕೆಗಳನ್ನು ಹೊಂದಿರುವಾಗ ನಾವು ನಮ್ಮದೇ ದೃಷ್ಟಿಕೋನದಿಂದ ವಿಷಯಗಳನ್ನು ವಿವರಿಸುವ ಪ್ರಯತ್ನ ಮಾಡ್ತೇವೆ ಇದನ್ನೇ ಅರ್ಥೈಸುವಿಕೆ ಅಂತೇಳಿ ನಾವು ಕರಿತೇವೆ ಸೊ ಒಂದೇ ವಿಷಯವನ್ನು ಬೇರೆ ಬೇರೆಯ ಒಂದು ಮಾಧ್ಯಮಗಳು ಬೇರೆ ಬೇರೆ ರೀತಿಯಲ್ಲಿ ತನ್ನ ಒಂದು ಗ್ರಹಿಕೆಗೆ ಸಂಬಂಧಿಸಿದ ರೀತಿಯಲ್ಲಿ ಅದನ್ನು ಅರ್ಥೈಸ್ತಾ ಹೋಗ್ತದೆ ಅದನ್ನು ನಾವು ಅರ್ಥೈಸುವಿಕೆ ಅಂತೇಳಿ ಕರಿತೇವೆ ಸಂವಹನದ ಈ ಅರ್ಥೈಸುವಿಕೆ ಕಾರ್ಯವೇ ಯಾವುದೇ ಸಮಸ್ಯೆಯ ಮೂಲಗಳನ್ನು ತಿಳಿಯುವಲ್ಲಿ ನಮಗೆ ಸಹಾಯ ಮಾಡುವುದು ಅಥವಾ ಆ ವಿಷಯದ ಹಲವು ಆಯಾಮಗಳನ್ನು ನಮಗೆ ನೀಡುವಂಥದ್ದು ಪರಿಣಾಮಗಳನ್ನು ಚರ್ಚೆ ಮಾಡುವುದು ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಳಲು ಮತ್ತು ಸೂಕ್ತವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಈ ಸಂಪೂರ್ಣ ಕಾರ್ಯಾಚರಣೆ ನಮಗೆ ನೆರವು ನೀಡುವಂಥದ್ದಾಗಿದೆ ಇದು ಏನಾಗಿದೆ ಅರ್ಥೈಸುವಿಕೆಯಲ್ಲಿ ಕಂಡುಬರುವ ಅತ್ಯಂತ ಪ್ರಮುಖವಾದ ಉದಾಹರಣೆಯಾಗಿರುವಂಥದ್ದು ಅಥವಾ ಪ್ರಮುಖವಾದ ಅಂಶವಾಗಿದೆ ಉದಾಹರಣೆಗೆ ಗ್ರಾಮೀಣ ಪ್ರದೇಶವೊಂದರ ವ್ಯಕ್ತಿಯು ಹೊರಗೆ ಪ್ರಪಂಚಗೆ ಪ್ರತಿಕ್ರಿಯಿಸುವುದಕ್ಕಿಂತ ತೀರಾ ಭಿನ್ನವಾಗಿ ದೊಡ್ಡ ಪಟ್ಟಣದ ಮಧ್ಯೆ ಬೆಳೆದ ವ್ಯಕ್ತಿ ಪ್ರತಿಕ್ರಿಯಿಸುತ್ತಾನೆ ಹಾಗಾಗಿ ಯಾವುದೇ ಸಂದೇಶವನ್ನು ರೂಪಿಸುವಾಗ ಸಂವಹಿತನ ಅರ್ಥೈಸುವಿಕೆ ಸಾಮರ್ಥ್ಯವನ್ನು ಗಮನದಲ್ಲಿಡಬೇಕಾಗ್ತದೆ ಇದು ಒಟ್ಟಾರೆಯಾಗಿ ಅರ್ಥೈಸುವಿಕೆ ಆದಂಥ ಪ್ರಮುಖವಾದ ಅಂಶಗಳಲ್ಲಿ ಕಂಡುಬರುವಂಥದ್ದು ಆ್ಯಂಡ್ ದೆನ್ನೆಕ್ಸ್ಟ್ ನಾವು ನಮಗೆ ಇರುವಂಥದ್ದು ಶಿಕ್ಷಣ ಜನತೆಗೆ ಶಿಕ್ಷಣ ನೀಡಲು ಸಂವ ಸಂವಹನ ಮಾಧ್ಯಮಗಳನ್ನು ಬಳಸಲಾಗ್ತದೆ ಜನರಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಈ ಸಂವಹನದ ಮಾಧ್ಯಮಗಳನ್ನು ನಾವು ಬಳಸಲಾಗ್ತದೆ ವೃತ್ತಪತ್ರಿಕೆ ನಿಯತಕಾಲಿಕೆ ಟೆಲಿವಿಷನ್ ಸಾಕ್ಷಿ ಚಿತ್ರಗಳು ಮತ್ತು ಉತ್ತಮ ಅಧ್ಯಾಪಕ ಇವರೆಲ್ಲರೂ ವಿವಿಧ ವಿಷಯಗಳ ಬಗ್ಗೆ ನಮಗೆ ಶಿಕ್ಷಣವನ್ನು ನೀಡುತ್ತಾರೆ ನಾವು ಗಮನ ಕೇಂದ್ರೀಕರಿಸಬೇಕಾದ ಹಲವಾರು ಸಮಕಾಲೀನ ಸಂಗತಿಗಳನ್ನು ಕುರಿತು ಸಂಪರ್ಕ ಮಾಧ್ಯಮಗಳು ನಿರಂತರವಾಗಿ ನಮಗೆ ಶಿಕ್ಷಣವನ್ನು ನೀಡುತ್ತದೆ ಹೊಸ ರೀತಿಯ ವಿಷಯ ಸಮರ್ಪಣೆಗಳು ಹೆಚ್ಚು ಗುಣಮಟ್ಟದ ಹೆಚ್ಚು ಮೌಲ್ಯಾಧಾರಿತ ಜ್ಞಾನವನ್ನು ನೀಡುವಲ್ಲಿ ಸಮರ್ಪಕವಾಗಿ ಸಂವಹನ ಮಾಧ್ಯಮಗಳಲ್ಲಿ ಬಳಸಿಕೊಳ್ಳಲಾಗ್ತದೆ ಸೊ ಇದಿಷ್ಟು ಏನಾಗಿದೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಅತ್ಯಂತ ಪ್ರಮುಖವಾದ ಅಂಶವಾಗಿದೆ ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಮನವೊಲಿಕೆ ಸ ಸಂವಹನದ ಮನವೊಲಿಕೆ ಕಾರ್ಯವು ಯಾವುದೇ ಸಮಾಜದಲ್ಲಿಯೂ ಬಹಳ ಪ್ರಮುಖವಾದಾಗಿದೆ ಸಾರ್ವಜನಿಕ ಅಭಿಪ್ರಾಯದ ಮೇಲೆ ಪ್ರಭಾವ ಬೀರಲು ಇದನ್ನು ಬಳಸಲಾಗುತ್ತದೆ ತಮ್ಮ ಉತ್ಪನ್ನಗಳನ್ನು ಕೈಗೊಳ್ಳುವಂತೆ ಮನವೊಲಿಸುವ ಪ್ರಯತ್ನಗಳನ್ನು ಹಲವಾರು ಜಾಹೀರಾತುಗಳು ಮಾಡುತ್ತವೆ ಬಹಳಷ್ಟು ಸಂದರ್ಭಗಳಲ್ಲಿ ಸಂಪರ್ಕದ ಈ ಪ್ರೇರಕ ಪ್ರಭಾವಗಳನ್ನು ಆಧರಿಸಿಯೇ ಜನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ವರ್ತನೆಯಲ್ಲಿ ಬದಲಾವಣೆ ತರಲು ಬೇರೆ ರೀತಿಯ ಕ್ರಮಗಳನ್ನು ಬಳಸಲಾಗುತ್ತದೆ ಒಬ್ಬ ಮನುಷ್ಯನಿಗೆ ವಿಷಯಗಳನ್ನು ಮನದಟ್ಟು ಮಾಡಿಕೊಡಲು ಮತ್ತು ಅವನ ಮತ್ತು ಅವಳ ಮನೋವೃತ್ತಿಗಳನ್ನು ನಂಬಿಕೆಗಳನ್ನು ಮನೋಭಾವನೆಗಳನ್ನು ವರ್ತನೆಗಳನ್ನು ಜೀವನ ಶೈಲಿಗಳನ್ನು ಮಾರ್ಗೋಪಾಯಗಳನ್ನು ಬದಲಾಯಿಸಲು ಮಾಹಿತಿ ಬಳಕೆ ಮಾಡುವುದಕ್ಕೆ ಮನವೊಲಿಕೆ ಅಂತೇಳಿ ನಾವು ಕರಿತೇವೆ ಸೊ ಇದು ಅತ್ಯಂತ ಪ್ರಮುಖವಾಗಿ ಮನವೊಲಿಕೆಯಲ್ಲಿ ಕಂಡುಬರುವಂಥ ಅಂಶವಾಗಿದೆ ಸಮಾಜದಲ್ಲಿ ನಡೆಯುವ ಘಟನೆಗಳಲ್ಲಿ ಭಾಗಿಯಾಗುವುದಕ್ಕೆ ಮತ್ತು ಪ್ರತಿಕ್ರಿಯೆ ನೀಡುವುದಕ್ಕೆ ಮನವೊಲಿಕೆ ಕಾರ್ಯ ಸಹಾಯ ಮಾಡಿದೆ ಉದಾಹರಣೆಗೆ ಭಾಳ ಹಿಂದೆ ಕೇವಲ ಮೂರು ಮಕ್ಕಳಿಗೆ ಕುಟುಂಬಗಳನ್ನು ಮಿತಿಗೊಳಿಸುವಂತೆ ಸರ್ಕಾರದ ಸಣ್ಣ ಕುಟುಂಬದ ಮಾದರಿಯನ್ನು ಸೂಚಿಸಿತು ನಂತರದಲ್ಲಿ ಎರಡು ಮಕ್ಕಳಿಗೆ ಮತ್ತು ಈಗ ಒಂದು ಮಗು ಎಂದು ಮಿತಿಗೊಳಿಸಿದೆ ಸೊ ಇದು ಈ ರೀತಿಯ ಮನವೊಲಿಕೆ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ ಒಟ್ಟಾರೆಯಾಗಿ ಸಾಮಾನ್ಯವಾಗಿ ತಂದೆ ತಾಯಿಗಳು ಶಿಕ್ಷಕರು ಧಾರ್ಮಿಕ ನಾಯಕರು ರಾಜಕಾರಣಿಗಳು ಆಡಳಿತಗಾರರು ಮಾರಾಟಗಾರರು ಬೇರೆಯವರ ನಡವಳಿಕೆ ಮತ್ತು ನಂಬಿಕೆಗಳ ಮೇಲೆ ಭಾಳಷ್ಟು ಪ್ರಭಾವ ಬೀರುತ್ತಾರೆ ಇದಕ್ಕೆ ಅವರ ಕೆಲಸ ಮೀಸಲು ಇದೇ ಮನವೊಲಿಕೆಯಾಗಿದೆ ಸೊ ಇದಿಷ್ಟು ಮನವೊಲಿಕೆಗೆ ಪೂರಕವಾಗಿರುವ ಅಂಶವಾಗಿದೆ ಆ್ಯಂಡ ನೆಕ್ಸ್ಟ್ ಕೊನೆಯಲ್ಲಿ ಇರುವಂಥದ್ದು ನಮಗೆ ಮನರಂಜನೆ ಸೊ ಇಲ್ಲಿ ಮನೋರಂಜನೆಯಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ನೋಡ್ತಿರುವಂಥದ್ದು ರಾತ್ರಿಯ ಊಟಕ್ಕೆ ಮುಂಚೆ ಪತ್ರಿಕೆಯನ್ನು ಓದುತ್ತಾ ವಿರಮಿಸಲು ಬಯಸುವ ಯಾರಾದರೂ ನಿಮಗೆ ಪರಿಚಯ ಇರಬಹುದು ಸಂಗೀತವನ್ನು ಕೇಳುತ್ತಾ ವಿಶ್ರಾಂತಿಯನ್ನು ಪಡೆಯುವುದು ನಿಮಗೆ ಇಷ್ಟವೇ ಇರಬಹುದು ಮನೋರಂಜನೆ ಎಂದರೆ ಆನಂದ ಅಥವಾ ಮೋಜುಗಾರಿಕೆಯೇ ಪ್ರಾಥಮಿಕ ಉದ್ದೇಶವಾಗುಳ್ಳ ಸಂವಹನ ಕ್ರಿಯೆಗಳು ಸೊ ಇಲ್ಲಿ ಮನೋರಂಜನೆ ಅಂತೇಳಿದರೆ ಪ್ರಾಥಮಿಕ ಉದ್ದೇಶವಾಗುಳ್ಳ ಸಂವಹನ ಕ್ರಿಯೆಗಳನ್ನು ನಾವು ಮನೋರಂಜನೆ ಅಂತೇಳಿ ಕರಿತೇವೆ ಬರೆಯ ಮಾಹಿತಿ ಅಥವಾ ಕೇವಲ ತತ್ತಾಂಶಗಳು ಬಹಳ ತೂಕದೆನಿಸಬಹುದು ನಿರಸವೆನಿಸಬಹುದು ಬೇಸರಕೆಯನ್ನು ಉಂಟು ಮಾಡಬಹುದು ಅಣಗೆ ಪರಿಸರ ಮಾಲಿನ್ಯ ಕುರಿತ ಒಂದು ಗಟ್ ಗಂಟೆ ಕಾರ್ಯಕ್ರಮವನ್ನು ನೋಡಲು ಬಯಸ್ತಿರೋ ಅಥವಾ ಒಂದು ಧಾರಾವಾಹಿಯನ್ನು ಕೇವಲ ಅಂಕಿಶಂ ಅಂಕಿ ಸಂಖ್ಯೆಗಳನ್ನೇ ತುಂಬಿಕೊಂಡಿರುವ ಮಾಹಿತಿಗೆ ದೀರ್ಘಕಾಲ ನಮ್ಮನ್ನು ನಾವು ಒಡ್ಡಿಕೊಳ್ಳುವುದು ಬಹಳ ಕಷ್ಟವಾಗಿರುತ್ತದೆ ವ್ಯಕ್ತಿಯೊಬ್ಬನ ಏಕಾಗ್ರತೆ ಹೆಚ್ಚೆಂದರೆ ಇಪ್ಪತ್ತು ನಿಮಿಷಗಳವರೆಗೆ ಮಾತ್ರ ಇರುತ್ತದೆ ಒಬ್ಬ ವ್ಯಕ್ತಿಯ ಏಕಾಗ್ರತೆ ಇಪ್ಪತ್ತು ನಿಮಿಷಗಳವರೆಗೆ ಮಾತ್ರ ಇರುವಂಥದ್ದು ಅದಕ್ಕಿಂತ ಹೆಚ್ಚಿಗೆ ಒಂದಿಡವನ್ನು ಕೇಂದ್ರೀಕರಿಸುವುದು ಸಾಧ್ಯವಾಗಿರುವಂಥ ಮಾತಾಗಿದೆ ಅದರಿಂದಲೇ ಮನಸ್ಸು ವಿಭಿನ್ನತೆ ವಹಿಸುವುದರಿಂದ ವಿಷಯ ಎಷ್ಟೇ ಮಾತುವುದಾಗಿದ್ದರೂ ವ್ಯಕ್ತಿ ವಿಚಲಿತಗೊಳ್ಳುವುದು ಸಹಜ ಅದರಿಂದಲೇ ಉದ್ದೇಶಪೂರ್ವಕವಾಗಿ ಮಾಧ್ಯಮಗಳು ನಮಗೆ ಮನೋರಂಜನೆಯನ್ನು ಒದಗಿಸುವಂಥದ್ದು ಇದು ಅತ್ಯಂತ ಪ್ರಮುಖವಾಗಿದೆ ಸೊ ಇಲ್ಲಿ ಮನೋರಂಜನೆಯನ್ನು ನಾವು ನೋಡುವಂಥದ್ದು ಇದಕ್ಕೋಸ್ಕರ ಯಾಕಂದರೆ ಒಬ್ಬ ವ್ಯಕ್ತಿಯ ಏಕಾಗ್ರತೆ ಒಂದು ಇಪ್ಪತ್ತು ನಿಮಿಷಗಳವರೆಗೆ ಮಾತ್ರ ಇರುವಂಥ ಆದ್ದರಿಂದ ಮನರಂಜನೆ ಮೂಲಕ ನಾವು ಮಾಧ್ಯಮಗಳಲ್ಲಿ ಹಲವಾರು ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗ್ತೇವೆ ಇದಿಷ್ಟು ಏನಾಗಿದೆ ಈ ಒಂದು ಸಂವಹನದ ಕಾರ್ಯಗಳಲ್ಲಿ ಕಂಡುಬರುವಂಥ ಪ್ರಮುಖವಾದ ಅಂಶವಾಗಿದೆ ಒಟ್ಟಾರೆಯಾಗಿ ಸಂವಹನವು ಮಾನವ ಜೀವಿಗಳ ಸಾರ್ವತ್ರಿಕ ಅವಶ್ಯಕತೆಯಾಗಿದೆ ಆಧುನಿಕ ಸಮಾಜ ಸಂಪರ್ಕ ವ್ಯವಸ್ಥೆಗಳ ಮೇಲೆ ಬಹಳ ಅವಲಂಬಿತವಾಗಿರುವಂಥದ್ದು ಜೊತೆಗೆ ನಮ್ಮ ವೈಯಕ್ತಿಕ ಜೀವನದಲ್ಲೂ ಕಚೇರಿಯಲ್ಲೂ ಮತ್ತು ಆಟವಾಡುವಾಗಲೂ ನಾವು ಇವುಗಳನ್ನು ಬಳಸ್ತೇವೆ ಇದೇ ಕಾರಣದಿಂದಲೇ ಈ ಕಾಲವನ್ನು ಮಾಹಿತಿ ಯುಗ ಅಂತೇಳಿ ನಾವು ಕರಿತೇವೆ ಒಟ್ಟಾರೆಯಾಗಿ ಈ ಮುಖ್ಯವಾದ ಮೂಲ ಮೂಲ ಕಾರ್ಯಗಳೆಂದರೆ ಮಾಹಿತಿ ಅರ್ಥೈಸುವಿಕೆ ಶಿಕ್ಷಣ ಮನವೊಲಿಕೆ ಮತ್ತು ಮನೋರಂಜನೆಯಾಗಿದೆ ಸೊ ಇದಿಷ್ಟು ಸಂವಹನದ ಕರ್ತವ್ಯಗಳು ಮತ್ತು ಕಾರ್ಯಗಳಲ್ಲಿ ಕಂಡುಬರುವಂಥ ಪ್ರಮುಖವಾದ ಅಂಶವಾಗಿದೆ ಆ್ಯಂಡ್ ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಂವಹನದ ವಿವಿಧ ಹಂತಗಳು ಕೈಂಡ್ಸ್ ಆಫ್ ದಿ ಕಮ್ಯುನಿಕೇಷನ್ ಬಗ್ಗೆ ಕುಲಂಕಷವಾಗಿ ಶೋ ಹೋಗೋಣ ಥ್ಯಾಂಕ್ ಯು